ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಇದೀಗ ವಾರ್ತೆಗಳ ವಿವರ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಶ್ರಮಿಸುತ್ತಿದೆ ಎಂದು ಅಧ್ಯಕ್ಷ ಸಚ್ಚಿದಾನಂದ ಮೂರ್ತಿ ಹೇಳಿದ್ದಾರೆ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ನಿಗಮ ಶ್ರಮಿಸುತ್ತಿದೆ ಎಂದು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಹೆಚ್.ಎನ್. ಸಚ್ಚಿದಾನಂದ ಮೂರ್ತಿ ರವರು ತಿಳಿಸಿದರು ತುಮಕೂರಿನ ಜಿಲ್ಲಾ ಬ್ರಾಹ್ಮಣ ಸೇವಾ ಸಂಘದಲ್ಲಿ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮತ್ತು ಜಿಲ್ಲಾ ಬ್ರಾಹ್ಮಣ ಸಭಾ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಚ್ಚಿದಾನಂದ ಮೂರ್ತಿ ರವರು ಮಾತನಾಡಿದರು ಜನವರಿ 6ಕ್ಕೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಆರಂಭವಾಗಿ ಒಂದು ವರ್ಷವಾಗಿದ್ದು ಮುಖ್ಯಮಂತ್ರಿ ಯಡಿಯೂರಪ್ಪ ರವರು ಸ್ಥಾಪಿಸಿದ ಅಭಿವೃದ್ಧಿ ಮಂಡಳಿಗೆ ಆರ್ಥಿಕ ನೆರವು ನೀಡಿ ಸಹಕಾರ ನೀಡಿದ್ದಾರೆ ಎಂದು ಅಧ್ಯಕ್ಷರು ಸ್ಮರಿಸಿಕೊಂಡರು ತಮ್ಮ ಜೊತೆ 18 ನಿರ್ದೇಶಕರುಗಳು ಕಾರ್ಯನಿರ್ವಹಿಸುತ್ತಿದ್ದು ಮಂಡಳಿ ವತಿಯಿಂದ 161 ಬ್ರಾಹ್ಮಣ ಸಮುದಾಯದ ಮಕ್ಕಳಿಗೆ ಐಎಎಸ್ ಐಪಿಎಸ್ ತರಬೇತಿ ಕೊಡಿಸಲಾಗುತ್ತಿದೆ ಎಂದು ಹೇಳಿದರು ನಿಗಮ ಮಂಡಳಿಯಿಂದ ರಾಜ್ಯದಲ್ಲಿ 168 ಪ್ರತಿಭಾವಂತ ಮಕ್ಕಳಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಗೌರವಿಸಲಾಗಿದೆ ಎಂದರು ಬ್ರಾಹ್ಮಣರಿಗೂ ಸಹಿತ ಒಂದಿಷ್ಟು ಯೋಜನೆಗಳು ಮಾಡಬೇಕು ಅಂತ ನಮ್ಮನ್ನ ಅಧ್ಯಕ್ಷರು ಮಾಡಿದ್ರು ಕಳೆದ ಹೆಚ್ಚಿಗೆ ಬರ್ತಕ್ಕಂತ ಜನವರಿ 6ಕ್ಕೆ ಒಂದು ವರ್ಷ ಆಗುತ್ತೆ ನಾನು ಅಧ್ಯಕ್ಷನಾಗಿ ಚಟುವಟಿಕೆಗಳನ್ನು ಮಾಡ್ತಾ ಕರೋನಾ ಬಂದಾಗ ಅನೇಕ ಕೆಲಸಗಳನ್ನು ಮಾಡ್ತಾ ಅದಾದ ನಂತರ ಕಚೇರಿಯನ್ನು ಪ್ರಾರಂಭ ಮಾಡಿದೆ ಅದಾದ ನಂತರ 18 ಜನ ನಿರ್ದೇಶಕರನ್ನು ಕೊಟ್ಟರು ಒಂದಿಷ್ಟು ಯೋಜನೆಗಳನ್ನು ತಂದು ಆ ಯೋಜನೆಗಳನ್ನು ತಮ್ಮ ಆರ್ಥಿಕವಾಗಿ ಹಿಂದುಳಿದತಕ್ಕಂತ ಬ್ರಾಹ್ಮಣರಿಗೆ ತಲುಪಿಸಬೇಕು ಅಂತಕಂತ ಹಿನ್ನೆಲೆಯಲ್ಲಿ ಚಟುವಟಿಕೆ ಪ್ರಾರಂಭ ಮಾಡಿದ್ದೇವೆ ಬ್ರಾಹ್ಮಣರು ತುಂಬಾ ಜನ ಬ್ರಾಹ್ಮಣರು ಎಜುಕೇಶನ್ ವಿದ್ಯಾ ವಿದ್ಯಾವಂತರು ಮತ್ತೆ ಅತ್ಯಂತ ಎತ್ತರದಲ್ಲಿರತಕ್ಕಂತ ದಲಿತಕ್ಕಂತ ಬ್ರಾಹ್ಮಣರು ಅಂದ್ರೆ ಐಎಎಸ್ ಐಪಿಎಸ್ ಕೆಎಎಸ್ ಇರತಕ್ಕಂತವರು ಯಾರು ಅಂದ್ರೆ ಬ್ರಾಹ್ಮಣರು ಅಂತ ಹಿಂದೆ ಯಾರು ಅಮಲ್ದಾರ ಇದ್ದಾನೆ ಅಂತ ಹೇಳಿದ್ರೆ ನಾನು 50 ವರ್ಷದಿಂದ ಹೇಳ್ತಾ ಇರತಕ್ಕಂತ 45 ವರ್ಷದಿಂದ ಹೇಳ್ತಿರೋದು ಯಾವದಾರ ಒಂದು ತಾಲೂಕಿನ ಇವತ್ತಿನ ತಹಸೀಲ್ದಾರ ಅವತ್ತಿನ ಅಮಲ್ದಾರ ಯಾರು ಅವತ್ತು ಅಮಲ್ದಾರ ಇದ್ದಾನೆ ಅಂದ್ರೆ ಆತ ಬ್ರಾಹ್ಮಣ ಯಾರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಲೆಕ್ಟರ್ ಇದ್ದಾರೆ ಅಂತ ಹೇಳಿದ್ರೆ ಅವನು ಬ್ರಾಹ್ಮಣ 100ಕ್ಕೆ 74 75% ಬ್ರಾಹ್ಮಣರು ಇದ್ದಂತ ಸಂಖ್ಯೆ ಇವತ್ತು ಕೇವಲ 1.04% ಗೆ ಬಂದಿದ್ದೇವೆ ಶಾಸಕ ಜ್ಯೋತಿ ಗಣೇಶರವರು ಮಾತನಾಡಿ ಬ್ರಾಹ್ಮಣ ಸಮುದಾಯದ ಜೊತೆ ಹೊಂದಿರುವ ಬಾಂಧವ್ಯದ ಬಗ್ಗೆ ಮೆಲುಕು ಹಾಕಿ ಆರ್ಯನ್ ಹೈಸ್ಕೂಲ್ ಮತ್ತು ಸರ್ವೋದಯ ಕಾಲೇಜಿನಲ್ಲಿರುವ ಅತ್ಯುತ್ತಮ ಉಪನ್ಯಾಸಕರಿದ್ದು ಅವರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ ಎಂದರು ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗಲಿಲ್ಲ ಅಂದ್ರೆ ಇವತ್ತು 90 ತಗೊಂಡ್ರವರು ಏನಾಗಿದ್ದಾರೆ ಅಂತ ನಮಗೂ ಗೊತ್ತಿದೆ ಅವರಿಗೆ ಜೀವನದಲ್ಲಿ ನಾವು ಬರೇ ಸಕ್ಸಸ್ ಅಂತ ಹೋಗ್ಬಿಡ್ತೀವಿ ಫೇಲ್ಯೂರ್ ನ ಫೇಸ್ ಮಾಡೋದು ನಾವು ಕಲಿಸಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ ನಮ್ಮ ಪಟೇಲ್ ನಗರ ತಂದ್ಬಿಟ್ಟಿದೆ ಬಂಡಿಪೇಟೆಯಲ್ಲಿ ಇದ್ದು ಅವರ ಜೀವನದಲ್ಲಿ ಬದುಕಕ್ಕೆ ಎಲ್ಲಾ ದಾರಿಗಳು ಗೊತ್ತಿದೆ ಅದನ್ನ ಬೇರೆಯವ್ರಿಗೂ ಕೂಡ ಕಲಿಸಬೇಕು ಈ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಮಾರ್ಕ್ಸ್ ಮತ್ತೊಂದು ಜೀವನ ಏನು ಅನ್ನೋದನ್ನ ಹೈಸ್ಕೂಲ್ ಇಂದಾನೆ ಅವರಿಗೆ ಮನಸ್ಸು ಪರಿಪಕ್ವವಾಗಿರ್ತದೆ ಅದನ್ನ ಕಲಿಸಬೇಕು ಆ ಒಂದು ರೀತಿಯಲ್ಲಿ ನಮ್ಮ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮತ್ತು ಜಿಲ್ಲೆಗಳಲ್ಲಿರುವಂತ ಎಲ್ಲ ವಿಪ್ರ ಮಹಾಸಭೆಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನ್ನನ್ನು ಕೂಡ ಜಿಲ್ಲಾ ಬ್ರಾಹ್ಮಣ ಸಭಾಧ್ಯಕ್ಷ ಎನ್.ಆರ್. ನಾಗರಾಜರಾವ್ ಮಾತನಾಡಿ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಅಲ್ಲದೆ ನಮ್ಮ ಚಂದ್ರಶೇಖರ್ ಅಧ್ಯಕ್ಷ ಕೇಳಿದೆ ತುಂಬಾ ಸಂತೋಷ ಪಟ್ಟು ನಮಗೆ ತುಂಬಾ ಸಪೋರ್ಟ್ ಕೊಡ್ತೀಯಾ ಯಾಕೆಂದ್ರೆ ಈ ಜಾಗ ಅತ್ಯುತ್ತಮ ಜಾಗ ನಾವಿನ್ನೂ ಏನನ್ನು ಅನ್ಕೊಂಡಿದೀವಿ ಏನೋ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕಡಿಮೆ ಆಗ್ತೀಯಾ ಈಗ ನಮ್ಮ ಬರೀ 65-75 ಜನ ಬರ್ತೀಯಾರೆ ಸುಮಾರು 100 ಜನ ಇರೋದು ನೆನಪಿದೆ ಕಡೆ ಆದ್ದರಿಂದ ಈ ಒಂದು ಹಾಸ್ಟೆಲ್ನ ನಾವು ಕೇಂದ್ರೀಕರಿಸಿ ಇಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ತುಂಬ ಸಂತೋಷದಲ್ಲಿ ಒಪ್ಕೊಂಡಿದ್ದಾರೆ ನಾವು ಇವತ್ತು ಎಕ್ಸ್ಪೆಕ್ಟ್ ಏನು ಮಾಡಿರೋದು 75-100 ಜನ ನಾವು ತುಂಬ ಜನ ನಾವು ಯಾರಿಗೂ ಹೇಳಿಲ್ಲ ಕೊರೋನಾ ಭೀತಿಯಿಂದ ಬರೀ VIPಗಳು ಮಾತ್ರ ನಾವು ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಮುಂದಿನ ವರ್ಷಗಳಲ್ಲಿ ನಾವಿನ್ನೂ ಹಲವಾರು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಜಿಲ್ಲಾ ಬ್ರಾಹ್ಮಣ ಸಭೆಯಿಂದ ತುಂಬ ಜನಕ್ಕೆ ವಿದ್ಯಾರ್ಥಿ ವೇತನ ಕೊಡೋದು ಅಂತ ಹಾಗೆಯೇ ತುಂಬ ಬಡ ಮಕ್ಕಳಿಗೆ ಯಾರು ಬಡ ಮಕ್ಕಳಿದ್ದಾರೆ ಪೂರ ಓದಿಸ್ಬೇಕು ನಮ್ಮ ಬ್ರಾಹ್ಮಣ ರಕ್ಷಣೆ ನಾನು ಕೇಳ್ಕೊಂಡಿದ್ದೀನಿ ಇವರಿಗೆ ನಮ್ಮ ಕಮಿಟಿಯವರಿಗೆ ಆ ಮಕ್ಕಳಿಗೆ ಸಂಪೂರ್ಣವಾದ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಮ್ಮ ಸೆಕ್ರೆಟರಿ ಮತ್ತು ಅಧ್ಯಕ್ಷರು ಕೇಳ್ಕೊಂಡಿದ್ದೀನಿ ಅವ್ರು ಒಪ್ಕೊಂಡಿದ್ದಾರೆ ಈ ವರ್ಷ ಮುಂದೆ ವರ್ಷದಿಂದ ಮಾಡಬೇಕು ಅಂತ ಏನಮ್ಮ 10 ಜನ ಮಕ್ಕಳಿಗೆ
ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಿಂದ ಆರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ನಗದು ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸರ್ವೋದಯ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಜಿ ಸೀತಾರಾಮರವರನ್ನು ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರುಗಳಾದ ಛಾಯಾಪತಿ ಶ್ರೀ ಭಾನು ಪ್ರಕಾಶ ಶರ್ಮಾ, ವತ್ಸಲ ನಾಗೇಶ್, ಪಾಲಿಕೆ ಸದಸ್ಯರಾದ ಸಿಎನ್ ರಮೇಶ್, ಬ್ರಾಹ್ಮಣ ಸೇವಾ ಸಂಘದ ಚಂದ್ರಶೇಖರ್, ಗಣೀಂದ್ರ, ಜಿಲ್ಲಾ ಬ್ರಾಹ್ಮಣ ಸಭಾ ಕಾರ್ಯದರ್ಶಿ ಸುರೇಶ್ ಹೊಳ, ನಿರ್ದೇಶಕರಾದ ಡಾಕ್ಟರ್ ಹರೀಶ್ ಹಿರಿಯಣ್ಣ, ನಿಗಮ ಮಂಡಳಿ ನಿರ್ದೇಶಕ ಎಂಜಿ ರಂಗ ವಿಠಲ ಪಾಲ್ಗೊಂಡಿದ್ದರು. ಮಾಜಿ ಶಾಸಕ ಕೆಎನ್ಆರ್ ಶಿಷ್ಯರಾದ ಕೆಸರುಮಡು ಗಂಗಣ್ಣೀರವರು ಏಳನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಲು ಮುಂದಾಗಿದ್ದಾರೆ. ಮಾಜಿ ಶಾಸಕ ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣರವರ ಪಟ್ಟ ಶಿಷ್ಯರಾದ ಕೆಸರುಮಡು ಗಂಗಣ್ಣೀರವರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮರು ಆಯ್ಕೆ ಬಯಸಿದ್ದಾರೆ. ಕೆಸರುಮಡು ಗ್ರಾಮ ಪಂಚಾಯತಿಯಿಂದ ಏಳನೇ ಬಾರಿಗೆ ಆಯ್ಕೆಯಾಗಲು ಚುನಾವಣೆಗೆ ಸ್ಪರ್ಧಿಸಿ ಮತ್ತೊಮ್ಮೆ ನನ್ನನ್ನ ಆಯ್ಕೆ ಮಾಡಿ ಎಂದು ಕೆಎಚ್ ಗಂಗಾಧರ್ ಅವರು ತಮ್ಮ ಪತ್ನಿಯೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಕೆಸರುಮಡು ಗ್ರಾಮ ಪಂಚಾಯತಿಗೆ ಆರು ಬಾರಿ ಸದಸ್ಯರಾಗಿ ಆಯ್ಕೆಯಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ಗಂಗಾಧರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಸರುಮಡು ಗ್ರಾಮ ಪಂಚಾಯತಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಬರಲು ಗಂಗಾಧರ್ ಶ್ರಮಿಸಿದ್ದಾರೆ. ಇದಲ್ಲದೆ ಬಯಲು ಮುಕ್ತ ಶೌಚಾಲಯದ ಸಾಧನೆ ಮಾಡಿದ್ದಕ್ಕಾಗಿ ಈ ಪಂಚಾಯತಿಗೆ ಪ್ರಶಸ್ತಿ ದೊರಕಿದ್ದು ಇದಕ್ಕೆ ನಮ್ಮ ಶ್ರಮವಿದೆ ಎಂದು ಗಂಗಾಧರ್ ಹೇಳಿದ್ದಾರೆ. ಮೂರು ಸರಿ ಅಧ್ಯಕ್ಷ ಆಗಿದ್ದೆ. ಹೋದ ಸರಿ ಅಧ್ಯಕ್ಷ ಆಗಿದ್ದಾಗ ಡೆಲ್ಲಿಯಿಂದ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದೀನಿ. ನ್ಯಾಷನಲ್ ಅವಾರ್ಡ್ ಅಂತ ಬಂದಿದೆ. ಹಾಗೂ ಒಂದು ಟಾಯ್ಲೆಟ್ದು ಒಂದು ಶೌಚಾಲಯ ಮುಕ್ತ ಅನ್ನೋದೊಂದು ಪ್ರಶಸ್ತಿ ಬಂದಿದೆ. ಹಾಗೂ ಆಡಿಟ್ ವರದಿಯಲ್ಲಿ ಒಳ್ಳೆಯ ಪಂಚಾಯಿತಿಯಿಂದ ಅದೊಂದು ಪ್ರಶಸ್ತಿ ಬಂದಿದೆ. ಮತ್ತು ಇನ್ನೊಂದು ಇದರಲ್ಲಿ ಒಳ್ಳೆ ಇದು ಅಂತ ಹೇಳಿ ಬಂದಿದೆ. ಆಮೇಲೆ ಈ ರಸ್ತೆಗಳು ಸಿ ಸಿ ರಸ್ತೆ, ಕಾಂಕ್ರೀಟ್ ರಸ್ತೆ, ಚರಂಡಿ, ಸಿ ಸಿ ಚರಂಡಿ ಮತ್ತು ಬೀದಿ ದೀಪ ಲೈಟು ಇವೆಲ್ಲಗಳನ್ನು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸೌಕರ್ಯವನ್ನು ಕೊಟ್ಟಿದ್ದೇವೆ. ಮತ್ತು ಇನ್ನು ಮುಂತಾದ 20% ಮನೆಗಳು ಮತ್ತು ಎಲ್ಲರಿಗೂ ಸಹ ಬೀದಿ ದೀಪ ಲೈಟು ಎಲ್ಲ ಮಾಡಿ 20% ಮನೆಗಳನ್ನು ಸಹ ಕೊಟ್ಟಿದ್ದೇವೆ. ಹಾಗೂ ಇಲ್ಲಿ ವಾಟರ್ಮೆನ್ಗಳು, ಪಂಚಾಯಿತಿ ಇವರೆಲ್ಲ ಪಂಚಾಯಿತಿ ನೌಕರರು ಮತ್ತು ಎಲ್ಲರೂ ಸಹ ನಮ್ಮ ಪಿ ಡಿ ಒ ಸೆಕ್ರೆಟರಿ ವಾಟರ್ಮೆನ್ಗಳು ಸಹ ಎಲ್ಲರೂ ನನಗೆ ಸಹಕಾರ ಮಾಡಿದ್ದರಿಂದ ನಾಲ್ಕು ಸಾರಿ ಪ್ರಶಸ್ತಿ ಪಡೆದಿದ್ದೀನಿ. ನಾಲ್ಕು ಸಾರಿ ರಾಷ್ಟ್ರ ಪ್ರಶಸ್ತಿ, ಒಂದು ಶೌಚಾಲಯ ಮುಕ್ತ, ಒಂದು ಆಮೇಲೆ ಇನ್ನೊಂದು ಇದ್ರದ್ದು ಒಂದು ನಾಲ್ಕು ಪ್ರಶಸ್ತಿ ಬಂದಿದ್ದಾವೆ. ಆದ್ದರಿಂದ ಈ ಇನ್ನು ಮುಂದೆ ಈಗ ಏಳನೇ ಬಾರಿ ನಿಂತಿರೋದ್ರಿಂದ ಇನ್ನು ಮುಂದೆ ಇನ್ನೂ ಈ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತ. ಆಮೇಲೆ 1 ಕೋಟಿ 1.5 ಕೋಟಿವರೆಗೂ ಸಹ ಶಾಸಕರಾದ ಎಮ್ ಎಲ್ ಎವರು ಇದ್ದಾಗ ಆವಾಗ 1.5 ಕೋಟಿ ಈ ಸಿ ಸಿ ರೋಡ್ಗೆ ಎಲ್ಲ ತಂದು, 2 ಸೇತುವೆ ಇವೆಲ್ಲ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದು ಇದನ್ನು ಮನಗಂಡ ಮತದಾರರು ನನ್ನನ್ನ ನಿರಂತರವಾಗಿ ಆಯ್ಕೆ ಮಾಡುತ್ತಿದ್ದಾರೆಂದು ಗಂಗಾಧರ್ ಹೇಳಿದ್ದಾರೆ. ತುಮಕೂರು ಸಮೀಪದ ಹೆಗ್ಗೆರೆ ಗ್ರಾಮ ಪಂಚಾಯತಿಯ ಚುನಾವಣೆಯ ಕಾವು ಏರತೊಡಗಿದೆ. ತುಮಕೂರಿಗೆ ಅನತಿ ದೂರದಲ್ಲಿರುವ ಹೆಗ್ಗೆರೆ ಗ್ರಾಮ ಪಂಚಾಯತಿ ಚುನಾವಣೆಯ ಕಾವು ದಿನೇ ದಿನೇ ಏರತೊಡಗಿದೆ. ಈ ಹೆಗ್ಗೆರೆ ಗ್ರಾಮ ಪಂಚಾಯತಿಗೆ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು ಈ ಪಂಚಾಯತಿಯಲ್ಲಿ ಎರಡು ಪಕ್ಷಗಳು ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಉಂಟಾಗಿದೆ. ಹೆಗ್ಗೆರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಗೆ ಬರಲಿದ್ದು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿರವರು ಈ ಪಂಚಾಯತಿ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಒಲವು ತೋರಿದ್ದರಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಗೆಲುವು ಸುಲಭವಾಗಿದೆ. ಮೂರನೇ ವಾರ್ಡ್ನಿಂದ ಸ್ಪರ್ಧಿಸಿರುವ ಪಾರ್ವತಮ್ಮ ಚಂದ್ರಶೇಖರ್ ಗೌಡರವರು ಮತಯಾಚನೆ ನಡೆಸಿದರು. ಮಾಜಿ ಶಾಸಕ ಬಿ ಸುರೇಶ್ ಗೌಡರು ಮತ್ತು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಶಾರದಾ ನರಸಿಂಹಮೂರ್ತಿರ ಪ್ರಭಾವ ಹಾಗೂ ಅಭಿವೃದ್ಧಿಯಿಂದಾಗಿ ತಮ್ಮ ಗೆಲುವು ಈ ಬಾರಿ ಸುಲಭವಾಗಿದೆ ಎಂದು ಹೆಗ್ಗೆರೆ ಗ್ರಾಮ ಪಂಚಾಯತಿಯ ಮೂರನೇ ವಾರ್ಡಿನಿಂದ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸಿ ವೀರಭದ್ರಸ್ವಾಮಿ ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದು ಈ ಬಾರಿ ಮತದಾರರ ಒತ್ತಡದಿಂದ ಸ್ಪರ್ಧಿಸಿದ್ದು ಗೆಲುವು ಗ್ಯಾರಂಟಿ ಎಂದು ವೀರಭದ್ರಸ್ವಾಮಿ ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ವೀರಭದ್ರಸ್ವಾಮಿ ಎಸಿ ಅಂತ. ನಾನು ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆ 22/12/2021 ಏನು ನಡೀತಾ ಇದೆ, ಹೆಗ್ಗೆರೆ ಗ್ರಾಮ ಪಂಚಾಯತಿಯಿಂದ ಮೂರನೇ ವಾರ್ಡಿಂದ ಸಾಮಾನ್ಯ ಕ್ಷೇತ್ರದಲ್ಲಿ BJP ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ನಾನು ಈ ಹಿಂದೆ ಕೂಡ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಅತ್ಯಂತ ಕಡಿಮೆ ಅಂತರದಿಂದ ನನಗೆ ಸೋಲಾಗಿತ್ತು. ಜನಗಳ ಒತ್ತಾಯದ ಮೇರೆಗೆ ಮತ್ತು ನಮ್ಮ BJP ಬೆಂಬಲಿತ ಅಭ್ಯರ್ಥಿ ಆಗಿರುವ ನನಗೆ ಈ ಸಾರಿ ಎಲ್ಲರ ಆಶೀರ್ವಾದ ಇರಲಿ ಮತ್ತು ಜನಗಳ ಬೆಂಬಲ ನನ್ನ ಮೇಲೆ ಇದೆ ಅಂತ ಹೇಳಿ ಎಲ್ಲರೂ ನನ್ನನ್ನು ಒತ್ತಾಯ ಮಾಡಿ ಈ ಸಾರಿ ನಿಲ್ಲಿಸಿದ್ದಾರೆ. ಖಂಡಿತ ಎಲ್ಲರೂ ನನಗೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ಬಾರಿಯ
ಕಹಿ ಘಟನೆಯನ್ನು ಮರೆಯೋ ಥರ ಈ ಸಾರಿ ಭಾರಿ ಬೆಂಬಲದಿಂದ ಈ ಸಾರಿ ನನಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಸುರೇಶ್ ಗೌಡರು ಮತ್ತು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಂಥ ನಮ್ಮ ಶಾರದಾ ನರಸಿಂಹಮೂರ್ತಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನನಗೆ ಶ್ರೀರಕ್ಷೆಯಾಗಿ ನಿಂತಿದೆ. ಖಂಡಿತವಾಗಿ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ಕೇಳ್ಕೊಳ್ತೀನಿ, ನಾನು ಸಹ ಒಬ್ಬ ಇಂಜಿನಿಯರಿಂಗ್ ವಿದ್ಯಾವಂತ ಆಗಿದ್ದು ನನಗೆ ನೀವೆಲ್ಲರೂ ವೋಟ್ ಮಾಡೋದ್ರ ಮೂಲಕ ಜಯಶೀಲನಾಗಿ ಮಾಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಇದೇ ವಾರ್ಡಿನಿಂದ ಅನುಸೂಚಿತ ಪಂಗಡದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಚ್ ಎನ್ ರಾಜಣ್ಣರವರು ತಮಗೆ ಟ್ರ್ಯಾಕ್ಟರ್ ಓಡಿಸುತ್ತಿರುವ ರೈತನ ಗುರುತಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದ್ದಾರೆ. ನನ್ನ ಹೆಸರು ರಾಜಣ್ಣ ಅಂತ, ಮೂರನೇ ವಾರ್ಡಿನಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ನನ್ನ ಗುರುತು ಟ್ರ್ಯಾಕ್ಟರ್ ಓಡಿಸುತ್ತಿರುವ ರೈತನ ಗುರುತು. ನಾನು ಮೂರನೇ ವಾರ್ಡಿನಲ್ಲಿ ಸ್ಪರ್ಧಿಸುತ್ತಿದ್ದು ಮತಬಾಂಧವರಲ್ಲಿ ಒಂದು ವಿನಂತಿ ಏನೆಂದರೆ, ನಾನು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಆಗಿರುತ್ತೇನೆ. ದಯವಿಟ್ಟು ನೀವು ಟ್ರ್ಯಾಕ್ಟರ್ ಗುರುತಿಗೆ ತಮ್ಮ ಮತವನ್ನು ಚಲಾಯಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ನೂತನ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಂಗಾರಿಗಳಿಗೆ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ನಗರದಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ರಸ್ತೆಗಳಿಗೆ ಈಗ ಕಾಯಕಲ್ಪ ಕೂಡಿ ಬಂದಿದೆ. 15ನೇ ಹಣಕಾಸು ಯೋಜನೆಯಡಿ ವಾರ್ಡ್ ನಂಬರ್ 9 ಮತ್ತು 5ರ ಸಿಸಿ ರಸ್ತೆ ನಿರ್ಮಾಣಕ್ಕೆ ನೂತನ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಇಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಚಿಕ್ಕಬಳ್ಳಾಪುರ ನಗರಸಭಾ ನೂತನ ಅಧ್ಯಕ್ಷರು ಈಗ ಅಭಿವೃದ್ಧಿ ಕಾಮಗಾರಿಗಳತ್ತ ನೋಟ ಬೀರಿದ್ದಾರೆ. 15ನೇ ಹಣಕಾಸು ಯೋಜನೆಯಡಿ ಚಿಕ್ಕಬಳ್ಳಾಪುರ ನಗರದ 9 ಮತ್ತು 5ನೇ ವಾರ್ಡಿನ ಸಿಸಿ ರಸ್ತೆಗಳ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ತೀರಾ ಹದಗೆಟ್ಟಿರುವ ರಸ್ತೆಗಳ ನಿರ್ಮಾಣಕ್ಕೆ ಮುಂದಾಗುತ್ತಿದ್ದೇವೆ. 8 ಮತ್ತು 9ನೇ ವಾರ್ಡಿನಿಂದ ಹಾದು ಹೋಗಿರುವ ರಾಜ ಕಾಲುವೆ ಮರು ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ. ನಗರದ ರಸ್ತೆಗಳು, ಚರಂಡಿಗಳು ಮತ್ತು ಉದ್ಯಾನವನಗಳಲ್ಲಿ ವನಗಳನ್ನು ಅಭಿವೃದ್ಧಿಗೊಳಿಸಿ ಸ್ವಚ್ಛ ನಗರ ನಿರ್ಮಾಣಕ್ಕೆ ಆರೋಗ್ಯ ಸಚಿವರ ಮೂಲಕ ಸರ್ಕಾರದಿಂದ ಅನುದಾನ ತಂದು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಇಂದು ಶಂಕುಸ್ಥಾಪನೆಗೊಂಡ 9ನೇ ವಾರ್ಡಿನ ಸಿಸಿ ರಸ್ತೆಗೆ 10 ಲಕ್ಷ ಹಾಗೂ 5ನೇ ವಾರ್ಡಿನ ಪ್ರಥಮ ದರ್ಜೆ ಕಾಲೇಜು ಮುಂಭಾಗದ ರಸ್ತೆ 2.5 ಲಕ್ಷ ಅನುದಾನ ನೀಡಲಾಗಿದೆ. ಈಗ 5 ಲಕ್ಷ 9 ಲಕ್ಷ ಸಾರಿ 9 ಲಕ್ಷ ಡ್ರೈನೇಜ್ ಒಂಬತ್ತನೇ ವಾರ್ಡಲ್ಲಿ 2 ಲಕ್ಷ 5ನೇ ವಾರ್ಡಲ್ಲಿ ಸಿಸಿ ರಸ್ತೆಗೆ ಕಾಮಗಾರಿಗೆ ಚಾಲನೆ. ಐಡಿಎಸ್ ಸಮಿತಿ ಮಾಡಿದ್ರೆ ಬಂದ ತಕ್ಷಣ ಏನ್ ಮಾಡಿದ್ರು? ಐಡಿಎಸ್ ಸಮಿತಿಯಲ್ಲಿ ಆಲ್ರೆಡಿ ರಸ್ತೆಗಳೆಲ್ಲ ಡಾಮ್ರಿಕರಣ ಎಲ್ಲ ಆಗ್ತಾ ಇದೆ, ಸಿಸಿ ರಸ್ತೆಗಳು ಆಗ್ತಾ ಇದೆ, ಚರಂಡಿಗಳು ಆಗ್ತಾ ಇದೆ. ಬೇರೆ ಇನ್ನೇನು ಡೆವಲಪ್ಮೆಂಟ್ ಸರ್? ಇನ್ನು ಮುಂದೆ ಸಿಕ್ಕಾಪಟ್ಟೆ ಈಗ ವಾರ್ಡ್ ವೈಸ್ ಎಲ್ಲ ಕಲ್ಲಿ ಈಗ ಅದೆಲ್ಲ ಎಲ್ಲ ಕೊಡ್ತಾ ಇದೆ. ಎಲ್ಲ ಕೊಟ್ಟಂಗೆಲ್ಲ ಎಲ್ಲ ವಾರ್ಡ್ಗಳಿಗೂ ರಸ್ತೆಗಳು ಮತ್ತೆ ಚರಂಡಿಗಳ ಸರ್. 9-8 ಮುಖಾಂತರ ಹಾದು ಹೋಗ್ತಕ್ಕಂಥ ದೊಡ್ಡ ಕಾಲುವೆ ರಾಜಕಾಲುವೆ. ಈ ವೇಳೆ ನಗರಸಭಾ ಪೌರಾಯುಕ್ತ ಲೋಹಿತ್, 6ನೇ ವಾರ್ಡಿನ ಸದಸ್ಯ ಆರ್ ಮಠಮಪ್ಪ, 5ನೇ ವಾರ್ಡಿನ ಸದಸ್ಯ ಗ್ಯಾಸ್ ನಾಗರಾಜ್, ಗುತ್ತಿಗೆದಾರರಾದ ರಾಮಾಂಜಿನಪ್ಪ ಮತ್ತಿತರರು ಇದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯೇ ನನ್ನ ಧ್ಯೇಯ ಎಂದು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಭ್ಯರ್ಥಿ ಅಫ್ಸರ್ ಖಾನ್ ಹೇಳಿದ್ದಾರೆ. ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯೇ ನನ್ನ ಧ್ಯೇಯ. ಈ ನಿಟ್ಟಿನಲ್ಲಿ ವಿದ್ಯಾವಂತನಾದ ಹಾಗೂ ಸ್ಥಳೀಯನಾದ ನನ್ನನ್ನು ಆರಿಸಿ ಕಳುಹಿಸಿದಲ್ಲಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ನನ್ನ ತನು ಮನ ಧನವನ್ನು ಅರ್ಪಿಸುತ್ತಾ ದಿನದ 24 ಗಂಟೆಗಳ ಕಾಲ ನಿಮ್ಮ ಸೇವೆಯಲ್ಲಿ ಇರುತ್ತೇನೆ ಎಂದು ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ಲಾಕ್ 2ರ ಅಭ್ಯರ್ಥಿ ಅಫ್ಸರ್ ಖಾನ್ ಭರವಸೆ ನೀಡಿದ್ದರಲ್ಲದೆ, ಕ್ರಮ ಸಂಖ್ಯೆ 1ರಲ್ಲಿ ಹೊಲಿಗೆ ಯಂತ್ರ ಚಿಹ್ನೆಯಡಿ ತಾವು ಸ್ಪರ್ಧಿಸಿದ್ದು, ಹಾಗೆ ಕ್ರಮ ಸಂಖ್ಯೆ 3ರಲ್ಲಿ ಟ್ರ್ಯಾಕ್ಟರ್ ಓಡಿಸುವ ರೈತನ ಚಿಹ್ನೆಯಡಿ ಶ್ರೀಮತಿ ಪುಷ್ಪಾ ಬಾಬುರವರು ಸ್ಪರ್ಧಿಸಿದ್ದು, ನಂಬಿರುವರಿಗೆ ಈ ಬ್ಲಾಕ್ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸಬೇಕೆಂದು ವಿನಂತಿಸಿದರು. ಕೊಂಡರಾಜನಹಳ್ಳಿ 2ನೇ ಬ್ಲಾಕ್ನ ಪ್ರದೇಶದಲ್ಲಿ ಮತದಾರರು ಮನೆ ಮನೆಗೆ ತೆರಳಿ ಕರಪತ್ರವನ್ನ ನೀಡುವ ಮೂಲಕ ಮತಯಾಚಿಸಿ ಮಾತನಾಡುತ್ತಾ, ಈ ಹಿಂದೆ ಇದೇ ಬ್ಲಾಕ್ನಲ್ಲಿ ಚುನಾವಣೆಗೆ ನಿಂತು ಕೇವಲ ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ದು ತಮಗೆ ತಿಳಿಯದ ವಿಷಯವೇ ಆಗಿದೆ. ಚುನಾವಣೆಯಲ್ಲಿ ಸೋತರೂ ಸಹ ಎದೆಗುಂದದೆ ಮನೆಯಲ್ಲಿರದೆ ಹಗಲಿರುಳು ಬ್ಲಾಕ್ನ ಸಮಸ್ಯೆಗಳ ಬಗ್ಗೆ ಚಿಂತಿಸುತ್ತಾ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುತ್ತಾ ಸದಾ ನಿಮ್ಮ ಸೇವೆಯಲ್ಲಿ ಮಗ್ನನಾಗಿದ್ದೇನೆ. ಗ್ರಾಮದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡುವ ಮೂಲಕ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಮನವೊಲಿಸಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿದ್ದೇನೆ. ನರೇಗಾ ಕಾಮಗಾರಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಸುವ ಮೂಲಕ ಗ್ರಾಮಕ್ಕೆ ಬೇಕಾಗುವ ನೀರು, ಚರಂಡಿ, ವಿದ್ಯುತ್ ದೀಪ ಮುಂತಾದ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ದೇನೆ. ಮುಂಬರುವ ದಿನಗಳಲ್ಲಿಯೂ ಸಹ ನನ್ನ ಸೇವೆ ನಿಮ್ಮಗಳಿಗಾಗಿ ನಿರಂತರವಾಗಿರುತ್ತದೆ ಎಂದು ತಿಳಿಸಿದರು.
ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮೂಲ ಕಾರಣ ಸಮಾಜ ಸೇವಕ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರೂ ಆದಂತಹ ತಜ್ಮಲ್ ಪಾಷಾರವರು ನನ್ನ ಬೆನ್ನ ಹಿಂದೆ ನಿಂತು ನನ್ನೆಲ್ಲ ಕಷ್ಟಗಳಿಗೆ ಸ್ಪಂದಿಸಿ ನನ್ನ ಪಾಲಿಗೆ ದೇವರಾಗಿದ್ದಾರೆ. ಇದೇ ಬ್ಲಾಕ್ ನಲ್ಲಿ ಸ್ಪರ್ಧಿಸಿರುವ ನಮ್ಮ ಪ್ರತಿಸ್ಪರ್ಧಿ ಇಡೀ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ತಾವೇ ತಮ್ಮ ಸ್ವಂತ ಹಣದಿಂದ ಮಾಡಿರುವುದಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವುದಾಗಿ ಹೇಳಿಕೆಯನ್ನ ನೀಡುವ ಮುಖಾಂತರ ಮತದಾರರನ್ನ ದಿಕ್ಕು ತಪ್ಪಿಸುವ ಉದ್ದೇಶದಿಂದ ಇಲ್ಲಿ ಸಲ್ಲದ ಹೇಳಿಕೆಗಳನ್ನ ನೀಡುವುದನ್ನ ಬಿಡಬೇಕು. ಮತದಾರರು ವಾಸ್ತವ ಸಂಗತಿಗಳನ್ನ ಅರಿಯದಷ್ಟು ದಡ್ಡರಲ್ಲ ಎಂದು ಪರೋಕ್ಷವಾಗಿ ಪ್ರತಿಸ್ಪರ್ಧಿ ಅಭ್ಯರ್ಥಿಗೆ ಟಾಂಗ್ ನೀಡಿದರು. ಇನ್ನು ಈ ಚುನಾವಣಾ ಪ್ರಚಾರದಲ್ಲಿ ಸಮಾಜ ಸೇವಕರಾದ ತಜ್ಮುಲ್ಲಾ ಪಾಷಾ ಹಾಗೂ ಮುಜೀನ್ ಪಾಷಾ, ಚಾಂದ್ ಪಾಷಾ, ರಹೀಂ ಖಾನ್, ಸಲೀಂ ಪಾಷಾ, ಸದಾಂ ಖಾನ್, ಸಾಬಿರ್ ಖಾನ್, ಮೆಹಬೂಬ್ ಸಾಬ್, ನಾಗೇಶ್, ರಾಜೇಶ್ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.